ಅಲ್ಲಿ ನಾವು ಅವ್ರಿಗೆ ಮಾಡಿ ಅವ್ರನ್ನ ಕ್ರಮವನ್ನು ತಗೋಬೇಕಂತ ನಾವು ಇಲ್ಲಿ ಒಂದು ವಿನಂತಿ ಮಾಡಲಿಕ್ಕೆ ಬಂದಿತ್ತು. ಆದ ನಂತರ ಒಂದು ರೆಪಿಸ್ಟ್ಗೆ ಇಷ್ಟು ವ್ಯವಸ್ಥಿತವಾಗಿ ತಗೊಂಡು ಹೋಗ್ತಾರೋ, ಈಗ ಯಾರು ಕೂಗಿದ್ರು, ಯಾರು ಒಂದು ಕೈ ಹಿಂಗೆ ಮಾಡಿದ್ರು, ಅರೆ ಆ ಹುಡುಗರಿಗೂ ನಾವು ಡೈರೆಕ್ಟ್ವಾಗಿ ಅವರು ಗಾಡಿಗೆ ಹಾಕಿ ತೊಗೊಂಡು ಹೋಗ್ತಾರೆ. ಅಂದರೆ ತಗೊಂಡು ಹೋಗೋ ಟೈಮು 120 ಗಾಡಿ ಓಡಿಸೋದು, ಅವ್ರ ಮನೆಯವರು ಆಟೋ ಹೋಗಿದ್ರೆ ಅವ್ರ ಮೇಲೂ ಗಾಡಿ ಹಾಕಿ ತೊಗೊಂಡ್ರೆ ಇದು ಏನು ಸರ್? ನಾವು ಒಳ್ಳೆ ಒಂದು ವಿನಂತಿ ಇದೆ ಸರ, ಈಗ ಇದು ಆಗ್ತಾ ಇದೆ, ಒಂದು ಹಿಡ್ಕೊಂಡ್ರೆ ಆಗಲಿ ಸರ್. ಆ ವಿಷಯಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಸರ್, ನಮ್ಮ ಕಡೆ ಹುಡುಗರನ್ನ ತೊಗೊಂಡು ಹೋಗ್ತಾರೆ. ಎಷ್ಟು ಮಟ್ಟಿಗೆ ಸಪೋರ್ಟ್ ಸಾಕ್ಷಿದಾರ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನ್ಯಾಯಾಲಯ ಶಿಕ್ಷೆ ಕೊಡ್ತದೆ. ಎಲ್ಲರನ್ನೂ ರೋಡ್ ಮೇಲೆ ರೇಪ್ ಮಾಡಿದವ್ರನ್ನ ಮತ್ತೊಂದು ಮಾಡಿದ್ರೆ ನೀವೆಲ್ಲ ರೋಡ್ ಮೇಲೆ ಶಿಕ್ಷೆ ನೀವೇ ಕೊಡ್ತಾಯಿರ್ತೀರಿ. ಈಗೆಲ್ಲರೂ ಪ್ರಜ್ಞಾವಂತರು ಕಂಡ್ರೆ ಸರಿಯಾಗಿ ಸಾಕ್ಷಿ ಕೊಡ್ರಿ, ಅದಕ್ಕೆ ಶಿಕ್ಷಾ ವ್ಯವಸ್ಥೆ ಮಾಡೋದಲ್ಲ. ಪೊಲೀಸರದ ಇನ್ವೆಸ್ಟಿಗೇಷನ್, ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ನಿಮ್ಮ ಸಂಶಯ ಅದಾನ? ಪ್ರೈವೇಟ್ ಪ್ರೊಟೆಕ್ಷನ್ ಮಾಡ್ತಾ ಇಲ್ಲ ನಾವು, ರೆಪಿಷನ್ ಏನೇ ಇರಲಿ ಒಳ್ಳೆ ನ್ಯಾಯಾಲಯ ನೀವೆಲ್ಲ ಸರಿಯಾಗಿ ಸಾಕ್ಷಿ ಕೊಡ್ಬೇಕು. ಶಿಕ್ಷಾ ವ್ಯವಸ್ಥೆ ಮಾಡೋಣ ಬಿಟ್ಕೊಂಡು ನೀವೇನಾದ್ರು ಬಡವರು ಒಂದು ಹೆಚ್ಚು ಕಮ್ಮಿ ಏನಾದ್ರು ಬಿಡದ್ರಿ, ಅವ್ನ ಜೀವಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಾ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಅರ್ಮಿಟ ಮಾಡಿ ಕೇಸೆ ಪೊಲೀಸ್ ಕೇಸ್ ಆಗ್ತೈತಿ ಅಂತ ನಾನು ಹೇಳಿದ್ದೆ. ಹುಡುಗಿ ಹಾಕೊಡ್ರಿ, ಸಂಬಂಧಿಕ ನಮ್ಗೇನು ಸಂಬಂಧಿಕ ಅವ ಇಲ್ಲ, ನಮ್ಗೇನು ಸಂಬಂಧಿಕ ಇಲ್ಲ. ನಾವು ಅಲ್ಲೇ ಬಾಡಿಗೆ ಇದ್ರ, ನನ್ನ ಮಗ ಅಲ್ಲೇ ಬಾಡಿಗೆ ಇದ್ರ, ಅವ್ರ ಬದುಕನ್ನ ಇದ್ರ ಅವರು, ನಮ್ಗೇನು ಸಂಬಂಧಿ ಅವರು ಇಲ್ಲ. ಏನಂತ ಕರ್ಕೊಂಡು ಹೋಗಿದ್ರಿ? ಏನಂತ ಏನ್ರೆ ಕರ್ಕೊಂಡು ಹೋಗಿರ್ಬೇಕು, ಚಾಕ್ಲೇಟ್ ಕೊಡ್ತೇನೆ ಅದು ಇದು ಕರ್ಕೊಂಡು ಹೋಗಿರ್ಬೇಕ್ರ ಅವರು. ಅವ್ರಿಗೆ ಸುಮ್ಮನ ಏನೋ ಬಿಡೋಂಗಿಲ್ಲ, ಹಿಂಗೆ ಸುಮ್ಮನೆ ಬಿಡೋಂಗಿಲ್ಲ ಅವ್ರಿಗೆ. ಅವ್ರ ಹುಡುಗನ ತಂದೆ ತಾಯಿಗೂ ಬಿಡೋಂಗಿಲ್ಲ. ಅವರು ಹುಡುಗಿನ ಹಾಸ್ಪಿಟಲ್ಗೆ ಬಂದ ಕೇಸೆ ಅವ್ರ ಕಾಗದ ಪತ್ರ ಮಾಡಿದ್ದು ಹುಡುಗಿನ ಓಡಿಸ್ಕೊಂಡು ಅವರು ಹೋಗ್ಯಾರು. ಮತ್ತು ಪೊಲೀಸ್ ಸ್ಟೇಷನ್ಗೆ ಇನ್ನೂ 2-3 ತಾಸಲ್ಲೇ ಹಾಜರಾಗ್ಯಾರ ಅವರು. ಪುನಃ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ರಾತ್ರಿ ಇದ್ದ ಕೇಸೆ ಬೆಳಿಗ್ಗೆ 6-4 ಗಂಟೆಗಿಂದ ಬಂದು ಅರ್ಮಿಟ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಹಿಂಗೆ ಸುಮ್ಮನೆ ಬಿಡಬಾರ್ದು ರೀ, ಮತ್ತು ಅವ್ರ ಗಲ್ಲಿ ಶಿಕ್ಷೆನ ಆಗಬೇಕು. ನಂದು ಹೆಸರು ಜಯಶ್ರೀ ಬಸಪ್ಪ ದೇಸರ್. 3 ವರ್ಷ ಹುಡುಗಿ ಮ್ಯಾಗೆ ಅತ್ಯಾಚಾರ, 27 ವರ್ಷದ ಒಂದು ಮನುಷ್ಯ ಅತ್ಯಾಚಾರ ಮಾಡಿ ಬಲಾತ್ಕಾರವನ್ನು ಮಾಡ್ಯಾರು. ಆ ಹುಡುಗಿ ಆ ಮನುಷ್ಯಗೆ ಇಲ್ಲೇ ಡಿಪಾರ್ಟ್ಮೆಂಟ್ ಇಲ್ಲೇ ಕೋರ್ಟ್ ಒಳಗಡೆ ಹಾಜರು ಮಾಡಿತ್ತು. ಕೋರ್ಟ್ ಒಳಗಡೆ ಹಾಜರು ಮಾಡಿದ ನಂತರ ನಾವೆಲ್ಲರೂ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಲ್ಲೇ ಬಂದಿದ್ದು.
ಅಂದ್ರೆ ಅವ್ರಿಗೆ ಗುಂಡಾಗ್ಬೇಕಾ, ಅವ್ರ ಮೇಲೆ ಅವ್ರು ಇನ್ಕಂಟ್ರೋಲ್ ಮಾಡ್ಬೇಕಾ ಅಂತ ಒಂದು ವಿನಂತಿಯನ್ನು ನಾವಿಲ್ಲಿ ಮಾಡಕ್ ಬಂದಿದ್ದು. ಅದು ಅದು ವಿನಂತಿ ಮಾಡ್ಕೋ ಟೈಮ್ಗೆ ಯಾರು ವಿನಂತಿಯನ್ನು ಮಾಡ್ತಾ ಇದ್ರಲ್ಲ ಅವ್ರಿಗೂ ಪೊಲೀಸರು ಅರೆಸ್ಟ್ ಮಾಡಿ ತಗೊಂಡೋಗ್ಯಾರು. ಅದಕ್ಕೆ ಅವ್ರಿಗೆ ಯಾವಾಗ ಮಟ್ಟ ಇಲ್ಲಿಂದ ಅವ್ರು ತೊಗೊಂಡು ಬರೋಂಗಿಲ್ಲ, ತೊಗೊಂಡು ಬರೋಂಗಿಲ್ಲ. ಅಷ್ಟು ಮಟ್ಟ ನಾವು ಇಲ್ಲಿಂದ ಹೋಗಲ್ಲ. ನಮ್ಮ ಆಂದೋಲನ ಹೆಂಗೆ ಇರುತ್ತೆ?